ಸರ್, ಪ್ರತಾಪ್ ಸಿಂಹ ಹೇಳಿದ್ದಾರೆ ಕರ್ನಾಟಕದಲ್ಲಿ ರಾಕ್ಷಸ ಸರ್ಕಾರ ಇದೆ, ಅವರು PFIO ಮತ್ತೆ ಈ ತರ ಈ ಮುಸ್ಲಿಂ ಸಂಘಟನೆಗಳ ಮೇಲಿನ ಕೇಸ್ ವಾಪಸ್ ತಗೊಂಡಿರೋದಕ್ಕೆ ಈ ತರದೆಲ್ಲ ಆಗ್ತಿದೆ, ಕನ್ನಡ ಸಂಸ್ಕೃತಿ ಹಿಂದೂಗಳದಲ್ಲ ಅನ್ನೋಂತ ಮಾತುಗಳನ್ನ ಪ್ರತಾಪ್ ಸಿಂಹ ಹೇಳಿದ್ದಾರೆ ಸರ್. ಬಜರಂಗ ದಳ ಯಾರು? ಇದು ಯಾವ ಸಂಸ್ಕೃತಿ? ಪಾಪ ಪ್ರತಾಪ್ ಸಿಂಹ ಅವರು ಪತ್ರಿಕಾ ವರದಿಗಾರರಾಗಿದ್ದರು, ಅವರಿಗೆ ಈ ಸ್ಟೇಟ್ಮೆಂಟ್ ಶೋಭೆ ಅಲ್ಲ. ಬರೀ ಓಟಿಗಾಗಿ ಓಟಿಗಾಗಿ ಮುಸ್ಲಿಂ ಪುಂಡ್ರು ಎಸ್ ಪಿ ಮೇಲೆ ಕಲ್ಲೊಡೆದವರು ಅಂತ ಹೇಳಿದ್ದಾರೆ. ಆ ಮುಸ್ಲಿಂ ಪುಂಡ್ರು ಅಲ್ಲಿ ಎಸ್ ಪಿ ಮೇಲೆ ಕಲ್ಲೊಡೆದಿದ್ದಾರೆ. ಅಲ್ಲಿ ಎಸ್ ಪಿ ಹೇಳಿದ್ರೆ ನನ್ನ ಮೇಲೆ ಮುಸ್ಲಿಮರು ಹೊಡೆದ್ರು ಅಂತ. ಏನು ಪ್ರತಾಪ್ ಸಿಂಹ ಹೋಗಿದ್ರೆ ಅಲ್ಲಿಗೆ, ಅಥವಾ ಅವರೇ ಹೋಗಿ ಏನಾದರೂ ಆಯೋಜನೆ ಮಾಡಿದ್ರ? ಇವ್ರು ಹೇಳೋದು ನೋಡಿದ್ರೆ ಇವ್ರು ಇಲ್ಲಿದ್ರು ಅಂತ ಕಾಣತ್ತೆ ನನಗೆ. ಯಾವುದು ಈ ಗಲಾಟೆಗೆಲ್ಲ ಕಾರಣ? ಅದೇ ಔರಂಗಜೇಬ್ ಕಟೌಟ್ ಹಾಕಿದ್ದು ಈ ಶಿವಾಜಿ ಕಟೌಟ್ ಹಾಕ್ತೀವಿ ನಾವು ತಪ್ಪ, ಮಹಾತ್ಮ ಗಾಂಧಿ ಕಟೌಟ್ ಹಾಕ್ತೀವಿ ತಪ್ಪ, ಟಿಪ್ಪು ಸುಲ್ತಾನ್ ಕಟೌಟ್ ಹಾಕ್ತೀವಿ ತಪ್ಪ. ಅವ್ರು ಟಿಪ್ಪು ಸುಲ್ತಾನ್ ಹಾಕಿದಾರ ಔರಂಗಜೇಬ್ ಹಾಕ್ಯಾರ? ಪ್ರತಾಪ್ ಸಿಂಹನಿಗೆ ಗೊತ್ತಿದೆ ಟಿಪ್ಪು ಸುಲ್ತಾನ್ ಯಾರು ಔರಂಗಜೇಬ್ ಯಾರು ಅಂತ. ಸೊ ಈ ಸುಮ್ಮನೆ ಯಾವುದಾದ್ರೂ ಫೋಟೋಗೆ ಯಾವುದಾದ್ರೂ ಹೆಸರು ಹಚ್ಚೋದು, ಈ ಟಿಪ್ಪು ಸುಲ್ತಾನ್ರ ಫೋಟೋ ಹಾಕ್ತಕ್ಕಂಥದ್ದು ಎಲ್ಲ ಕಡೆ ಹಾಕ್ತಾರೆ. ಅವತ್ತು ಪರ್ಟಿಕ್ಯುಲರ್ ಆಗಿ ಔರಂಗಜೇಬ್ ಫೋಟೋ ಹಾಕಿದರೆ ಔರಂಗಜೇಬ್ ಅಂತೇಳಿ ಬರೆದಿದ್ರು ಅವರು, ಇವರೇ ಔರಂಗಜೇಬ್ ಅಂತ, ಅಥವಾ ಪ್ರತಾಪ್ ಸಿಂಹ ಬರ್ಕೊಂಡ್ರ? ಆ ಫೋಟೋ ಯಾರದ್ದು? ಟಿಪ್ಪು ಸುಲ್ತಾನ್ರದ್ದ? ಈ ಹೆಸರು ಬರ್ದಿತ್ತ ದ್ವಾರ ಬಾಗಿಲಿಗೆ ಇರೋ ಔರಂಗಜೇಬ್ ಅಂತ ದ್ವಾರ ವೆಲ್ಕಮ್ ಮಾರ್ಚ್ ಔರಂಗಜೇಬ್ ಅಂತ ಹಾಕಿದ್ರು. ಹಿಂದೂಸ್ತಾನ್ ದೊರೆ ಆಗಿದ್ದವ್ರು ಅವರು, ತಪ್ಪೇನು? ಈಗ ಔರಂಗಜೇಬ್ 50 ವರ್ಷ ಸೋಷಲಿಸ್ಟಿಕ್ ರೂಲ್ ಕೊಟ್ಟಂಥವ್ರು, ಜಾತಿವಾದಿ ಆಗಿರಲಿಲ್ಲ. ಅವ್ರ ರಾಜ್ಯದಲ್ಲಿ ಗವರ್ನರ್ಗಳು ಜನರಲ್ಗಳು ರಾಜಪೂತರಿದ್ದರು, ಬ್ರಾಹ್ಮಣರ ಹೆಣ್ಮಗಳು ಮಾನ ತೆಗಿಯೋಕ್ಕೆ ಸಾಬರನ್ ಪ್ರಯತ್ನ ಪಟ್ಟಾಗ ಮಾರವೇಷದಲ್ಲಿ ಹೋಗಿ ಅವನನ್ನು ಕೊಂದು ಆ ಹೆಣ್ಮಗಳನ್ನು ಉಳಿಸಿದವರು. ಚರಿತ್ರೆ ಇದೆ ಇದು. ಇದೇನು ಚರಿತ್ರೆ ಒಂದೇ ದಿವಸದಲ್ಲಿ ಹೋಗಿ ತಪ್ಪಾಗತ್ತಾ? ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ನವ್ರು ಹೇಳಿದ್ದಾರೆ ಔರಂಗಜೇಬ್ ಬ್ಯಾನ್, ಅಕ್ಬರ್ ಬ್ಯಾನ್ ಏನಾದರೂ ಮಾಡಿದಾರ? ಬ್ಯಾನ್ ಮಾಡಿದಾರ? ಯಾರ್ದಾದರೂ ಬ್ಯಾನ್ ಮಾಡಿದರೆ ಬ್ಯಾನ್ ಮಾಡಿರೋರ್ದು ಹಾಕಿದರೆ ತಪ್ಪಾಗತ್ತೆ, ಬ್ಯಾನ್ ಮಾಡದೇ ಇದ್ರೆ ಅವ್ರು ಹಾಕ್ಕೊಂಡ್ರೆ ತಪ್ಪೇನು?